ನಮಸ್ಕಾರ. ಇವತ್ತು ನಾನೊಂದು ಹಳ್ಳಿ ಮನೆಯಲ್ಲಿದ್ದೀನಿ. ಇದು ನಮ್ಮ ಪ್ರೇಮಕ್ಕ ಅಂತ ತುಂಬಾ ನಾಚ್ಕೋತಾ ಇದ್ದಾರೆ. ಇವತ್ತಿನ ರೆಸಿಪಿ ಬಂದು ತೆಂಗುರ್ಜಿ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಮೂಲಂಗಿದು ಸೊಪ್ಪು ಇರುತ್ತಲ್ಲ ಅದ್ರದ್ದು ಪಲ್ಯ, ಅದು ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಅದ್ರ ಜೊತೆಗೆ ಮೇನ್ ಡಿಶ್ ಬಂದು ರೊಟ್ಟಿ. ರೊಟ್ಟಿ ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಈಗಾಗಲೇ ರೊಟ್ಟಿ ತಟ್ತಾ ಇದ್ದಾರೆ, ಬಟ್ ಅದಕ್ಕೂ ಮುಂಚೆ ನಾನು ನಿಮಗೆ ಸ್ಕ್ರ್ಯಾಚಿಂದ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಿಮಗೆ ಸ್ವಲ್ಪ ವೈಟ್ ರೈಸ್ ಬೇಕಾಗುತ್ತೆ. ನೀವು ನಿನ್ನೆ ಮಾಡಿದ ವೈಟ್ ರೈಸ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಆಗಲೇ ಫ್ರೆಶ್ ಮಾಡಿದ ಕೂಡ ಯೂಸ್ ಮಾಡಬಹುದು. ನಂತರ ಅಕ್ಕಿ ಹಿಟ್ಟು. ಈ ರೆಸಿಪಿ ನಾನು ಆಲ್ರೆಡಿ ಮಾಡಿದ್ದೀನಿ. ನಿಮಗೆ ಈಗ ರೈಟ್ ಸೈಡಲ್ಲಿ ಟಾಪ್ ಕಾರ್ನರಲ್ಲಿ ಒಂದು ಲಿಂಕ್ ಬರ್ತಾ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಡೀಟೇಲ್ ಆಗಿ ಹೇಗೆ ಮಾಡೋದು ಅಂತ ನೋಡಬಹುದು. ಇಟ್ಸ್ ವೆರಿ ಸಿಂಪಲ್. ಅನ್ನ ಎಷ್ಟು ಹಾಕಿರ್ತೀರಾ ಅದೇ ಪ್ರಮಾಣದಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡು ಈ ತರ ನುಣ್ಣಕ್ಕೆ ನಾದಿಸ್ಬೇಕು. ನಂತರ ಏನ್ ಮಾಡ್ಬೇಕಂತ ನಿಮ್ಗಾಗ್ಲೇ ತೋರಿಸಿದ್ನಲ್ಲ, ರೊಟ್ಟಿ ತಟ್ಟಿ ಸುಡ್ಬೇಕು. ನಾವು ರೊಟ್ಟಿ ಫ್ರೆಶ್ ಆಗಿರ್ಲಿ ಅಂತ ಕೊನೆಯಲ್ಲಿ ಮಾಡಿದೀವಿ, ಬಟ್ ಅದಕ್ಕೂ ಮುಂಚೆ ಎರಡು ರೀತಿಯಾದಂತಹ ಪಲ್ಯ ಮಾಡ್ಕೊಂಡು ಇಟ್ಕೊಂಡಿದೀವಿ. ಅದ್ಯಾವುದು ಅಂತ ಈಗ ತೋರಿಸ್ತೀನಿ ಬನ್ನಿ. ನಾನು ಆಲ್ರೆಡಿ ಹೇಳ್ದಾಗೆ ಒಂದು ಎಗ್ ಬುರ್ಜಿ, ಇನ್ನೊಂದು ಮೆಂತ್ಯ ಸೊಪ್ಪಿನ ಪಲ್ಯ. ಇದು ಮನೆಯಲ್ಲೇ ಬೆಳೆದಿರುವಂತಹ ಮೆಂತ್ಯ ಸೊಪ್ಪು, ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ನೋಡಿ. ನಮ್ಮ ಅತ್ತೆ ಸದ್ಯಕ್ಕೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡೋಷ್ಟರೊಳಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಆ ಗ್ಯಾಪಲ್ಲಿ ಎಗ್ ಬುರ್ಜಿ ಮಾಡೋಣ ಅಂತ ಪ್ರೇಮಕ್ಕ ಎಗ್ ಬುರ್ಜಿ ಮಾಡ್ತಿದ್ದಾರೆ. ಈ ರೆಸಿಪಿ ಹೇಗಿದೆ ಅಂತ ನೋಡೋಣ ಬನ್ನಿ. ಅವ್ರ ಹತ್ರನೇ ರೆಸಿಪಿ ಹೇಳಿ ಮಾಡ್ಸೋಣ ಅಂತ ಸಖತ್ ಟ್ರೈ ಮಾಡಿದೆ, ಬಟ್ ತುಂಬಾ ನಾಚ್ಕೋತಿದ್ರು. ಸೊ ನಾನು ಮಾಡ್ತಾ ಇದ್ದೀನಿ ಈಗ. ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ, ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಇದನ್ನು ತುಂಬಾ ಚಿಕ್ಕದಾಗೂ ಅಲ್ಲ, ತುಂಬಾ ದೊಡ್ಡದಾಗೂ ಅಲ್ಲ, ಮೀಡಿಯಂ ಸೈಜಲ್ಲಿ ಹೆಚ್ಕೊಂಡಿದ್ದಾರೆ. ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಿದ್ದಾರೆ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನ ಫ್ರೈ ಮಾಡ್ತಾ ಇದ್ದಾರೆ. ಈಗ ಹಾಕ್ತಿರೋದು ಏನು ಅಂತ ಅವರೇ ಹೇಳ್ತಾರೆ ನೋಡಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಟೊಮೆಟೊ. ಅದಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಎಗ್ ಹಾಕೋತಾ ಇದ್ದಾರೆ. ನಾವು ಸುಮಾರು 5 ಎಗ್ ಹಾಕ್ಕೊಂಡ್ವಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಕೂಡ ಹಾಕೋಬಹುದು. ಈಗ ಎಗ್ನ ಚೆನ್ನಾಗಿ ಬೀಟ್ ಮಾಡಬೇಕು, ಮಸಾಲೆ ಎಲ್ಲ ಅದ್ರ ಜೊತೆ ಇನ್ಕಾರ್ಪೊರೇಟ್ ಆಗೋವರೆಗೂ. ಈ ಥರ ಹಳೆ ಕಾಲದ ಒಲೆ ಮೇಲೆ ಅಡುಗೆ ಮಾಡೋ ಮಜಾನೇ ಬೇರೆ. ಅವರು ಗ್ಯಾಸ್ ಸ್ಟೌವ್ ಕೂಡ ಇಟ್ಕೊಂಡಿದ್ದಾರೆ, ಬಟ್ ಜಾಸ್ತಿ ಇದರಲ್ಲೇ ಮಾಡೋದು. ಒಂದು, ಅವ್ರಿಗೆ ಸೌದೆ ತುಂಬ ಸಿಗ್ತಾ ಇರುತ್ತೆ. ಇನ್ನೊಂದು, ಇದರಲ್ಲಿ ಮಾಡಿದ ಅಡುಗೆಯ ಟೇಸ್ಟೇ ಬೇರೆ. ಓ, ನಾನು ಮಾತಾಡ್ತಿದ್ದ ಹಾಗೆ ಪ್ರೇಮಕ್ಕ ಎಗ್ ಬುರ್ಜಿ ಮಾಡಿ ಮುಗಿಸಿಬಿಟ್ರು ನೋಡಿ. ಇಟ್ ವಾಸ್ ದ್ಯಾಟ್ ಸಿಂಪಲ್. ಎಗ್ನ ಚೆನ್ನಾಗಿ ಬೀಟ್ ಮಾಡಿ ಅದೆಲ್ಲ ಉಡಿ ಉಡಿ ಆಗೋವರೆಗೂ ನೀವು ಬೇಯಿಸ್ಬೇಕು ಅಷ್ಟೇ. ಯೋರ್ ಡನ್. ಓಕೆ, ಸೊ ನಮ್ಮ ನೆಕ್ಸ್ಟ್ ರೆಸಿಪಿ ಬಂದು ಮೂಲಂಗಿ ಸೊಪ್ಪಿನ ಪಲ್ಯ. ಮೂಲಂಗಿನ ಕಟ್ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ, ತೊಳ್ಕೋಬೇಕು. ಅದನ್ನ ಪ್ರೊಸೆಸ್ ಆಗ್ತಿದ್ದಂಗೆ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಸಾಸಿವೆ, ಅದಾದ್ಮೇಲೆ ಈರುಳ್ಳಿ. ಇದರಲ್ಲೂ ಹಾಗೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನ ಫ್ರೈ ಮಾಡಬೇಕು. ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದಾರೆ ಈ ಸ್ಟೇಜಲ್ಲೇ. ನನಗೆ ಬೆಂಗಳೂರಲ್ಲಿ ಇಷ್ಟು ಫ್ರೆಶ್ ಆಗಿರೋ ಮೂಲಂಗಿ ಸೊಪ್ಪು ಇದುವರೆಗೂ ಸಿಕ್ಕೇ ಇಲ್ಲ. ಒಂದು ಸ್ವಲ್ಪ ಹುಳ ಆಗಿರುತ್ತೆ, ಇಲ್ಲ ಕೊಳ್ತೋಗಿರುತ್ತೆ, ಇಲ್ಲ ಮಣ್ಣು ಇರುತ್ತೆ, ಅದನ್ನು ತಿನ್ನೋ ಲಾಯಕ್ಕೆ ಇರಲ್ಲ. ಸೊ ಅದನ್ನ ಎಸೆದ್ಬಿಟ್ಟು ಜಸ್ಟ್ ಮೂಲಂಗಿ ಮಾತ್ರ ಇಟ್ಕೋತೀವಿ. ಬಟ್ ಇಲ್ಲಿ ನನಗೆ ಮೂಲಂಗಿ ಸೊಪ್ಪು ಕಾಣಿಸಿದ ತಕ್ಷಣ ನಾನೇ ಹೇಳಿದೆ ಪ್ಲೀಸ್ ಇದನ್ನು ಮಾಡೋಣ ಅಂತ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಸೊ ತೊಳೆಯೋದು ಪ್ರೊಸೆಸ್ಸಲ್ಲಿದೆ, ತೊಳೆದಾಯಿತು. ಈಗ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಹಾಕಾದ್ಮೇಲೆ ಒಂದು 30-40 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ.
ಓ, ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತೇ ಬಿಟ್ಟಿದ್ದೀವಿ, ಇನ್ನ ಪ್ರಿಪೇರೇ ಮಾಡ್ಕೊಂಡಿಲ್ಲ. ಸೊ ಈ ಪಲ್ಯಕ್ಕೆ ಅದಿದ್ರೇನೆ ಚೆಂದ, ಇಟ್ ಗಿವ್ಸ್ ಅ ಮೇಜರ್ ಟ್ವಿಸ್ಟ್. ಏನು ಅಂತೀರಾ? ತೆಂಗಿನಕಾಯಿ ತುರೀರಿ. ಈ ಮಣೆ ನೋಡಿದ್ರೆ ನನಗೆ ಅಜ್ಜಿ ಜ್ಞಾಪಕ ಬರ್ತಾರೆ. ಅವರು ಹೀಗೆ ಪಟ 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 ಅಂತ ಎಲ್ಲ ಒಂದೇ ಸಲ ಮಾಡಕ್ ಬಿಡ್ತಿದ್ರು. ಇದು ನನ್ನ ಅಮ್ಮನ ಮನೆಯಲ್ಲೂ ಕೂಡ ನಾನು ಯೂಸ್ ಮಾಡಿದ್ದೀನಿ. ನಾನು ಕೂಡ ತುಂಬ ಸಲ ಕಾಯಿ ತುರಿದಿದ್ದೀನಿ. ಸೊ ಇಟ್ಸ್ ಲೈಕ್ ಅ ನೋಸ್ಟಾಲ್ಜಿಯ ಫಾರ್ ಮಿ. ಓಕೆ, ಇದು ಮಹೇಶ್ ಅಣ್ಣ ಅಂತ, ಪ್ರೇಮಕ್ಕನ ಹಸ್ಬೆಂಡು. ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದಿದ್ರು ನೋಡಿ. ಸೊ ಟೊಮೆಟೊ ಸ್ವಲ್ಪ ಬೆಂದಾದ್ಮೇಲೆ ಸೊಪ್ಪು ಹಾಕೋಬೇಕು. ಫ್ರೆಶ್ ಆಗಿ ಆಗತಾನೆ ಪಿಕ್ ಮಾಡಿರೋ ಮೂಲಂಗಿ ಸೊಪ್ಪು ಹಾಕೋತಾ ಇದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಂತರ ಉಪ್ಪು ಹಾಕೊಳ್ಳೋಣ. ಉಪ್ಪನ್ನ ಮುಂಚೆನೂ ಕೂಡ ಹಾಕೋಬೋದು, ಬಟ್ ಈ ರೀತಿ ಸೊಪ್ಪು ಹಾಕಾದ್ಮೇಲೆ ಹಾಕಿದ್ರೆ ಸೊಪ್ಪಿಗೆಲ್ಲ ಅದು ನೀಟಾಗಿ ಇನ್ಕಾರ್ಪೊರೇಟ್ ಆಗುತ್ತೆ. ನಂತರ ಸೊಪ್ಪೆಲ್ಲ ಬೇಯೋವರೆಗೂ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ತಾ ಇರಬೇಕು ಈ ರೀತಿ. ಮೀನ್ವೈಲ್ ಶಾರ್ಟ್ ಆಗಿ ಒಂದು ಕಿಚನ್ ಟೂರ್. ಇದು ನನ್ನ ಫೇವ್ರೆಟ್ ಕಿಚನ್ ಬೈ ದ ವೇ. ಸೊ ಪ್ರೇಮಕ್ಕ ಹೇಳ್ತಿರೋ ಹಾಗೆ ಅದು ಬೆಂದಾದ್ಮೇಲೆ ನೀರು ಬಿಟ್ಕೊಂಡಿದೆ. ಈ ಸ್ಟೇಜಲ್ಲಿ ಕಾಯಿತುರಿ ಹಾಕೊಳ್ಳೋಣ. ನನಗಾಗಲೇ ಬಾಯಲ್ಲಿ ನೀರು ಬರ್ತಿದೆ. ಸೊ ನಾನು ನಾನ್ ವೆಜಿಟೇರಿಯನ್ ಆಗಿದ್ರೂ ಕೂಡ ವೆಜ್ನ ತುಂಬ ಪ್ರಿಫರ್ ಮಾಡ್ತೀನಿ. ಸೊ ಯಾರಾದ್ರೂ ಮನೆಗೆ ಹೋದರೂ ಕೂಡ ಅದನ್ನೇ ಕೇಳ್ಕೊಳ್ಳೋದು, ನಾನ್ ವೆಜ್ ಅಂತ ಏನು ಕಷ್ಟ ತಗೋಬೇಡಿ, ಪ್ಲೀಸ್ ನನಗೆ ವೆಜ್ ಮಾಡಿಕೊಡಿ ಅಂತ. ಈ ವಿಡಿಯೋ ನೋಡ್ತಿದ್ರೆ ನೀವು ಕೂಡ ಅರ್ಥ ಮಾಡ್ಕೊಂಡ್ಬಿಡಿ. ಸೊ ಮೂಲಂಗಿ ಸೊಪ್ಪಿನ ಪಲ್ಯ ತಯಾರಾಗಿದೆ. ಇವ್ರು ಬಂದು ಮಹೇಶ್ ಅಣ್ಣ ಅಂತ ಇವರು ನಾಚ್ಕೋತಾ ಹೊರಟೆ ಹೋದ್ರು. ಇವ್ರಿಗೆ ಕ್ಯಾಮ್ರಾ ಅಂದ್ರೆ ಇಷ್ಟನೇ ಇಲ್ಲ, ಬಟ್ ಇವ್ರ ಮಗ ಅಂತೂ ಕ್ಯಾಮ್ರಾದ ದೊಡ್ಡ ಪ್ರೇಮಿ. ನಿನ್ ಹೆಸರೇನು? ಯಶ್ವಿನ್ ಪಟೇಲ್ ಅವರು. ಓಕೆ, ಈಗ ರೊಟ್ಟಿ ಮಾಡೋ ಟೈಮ್. ಸೊ ನಿಮಗೆ ರೊಟ್ಟಿ ಪ್ರಿಪ್ರೇಷನ್ಸ್ ಮಾಡೋದು ಹೇಗೆ ಅಂತ ಆಲ್ರೆಡಿ ತೋರಿಸಾಯಿತು. ಅದನ್ನು ತವ ಮೇಲೆ ಹಾಕೋವರೆಗೂ ಕೂಡ ಹೇಳ್ಕೊಟ್ಟಿದ್ದೆ, ಬಟ್ ತವಾಯಿಂದ ತೆಗೆದ ತಕ್ಷಣ ನಾವು ಇದನ್ನು ಹಾಗೆ ಡೈರೆಕ್ಟ್ ತಿನ್ನೋ ಹಾಗಿಲ್ಲ. ಇದನ್ನ ಸ್ವಲ್ಪ ಬಿಸಿಯಲ್ಲಿ ಫ್ರೈ ಮಾಡಬೇಕು. ಆಕ್ಚುಲಿ ನಾಟ್ ಫ್ರೈ ಫ್ರೈ, ಈ ಥರ ಬಿಸಿಯಲ್ಲಿ ಸುಡಬೇಕು. ನೀವು ಗ್ಯಾಸಲ್ಲಿ ಮಾಡ್ತಿದ್ರೆ ಪಕ್ಕದಲ್ಲಿ ಒಂದು ಸ್ಟೌವ್ ಆನ್ ಮಾಡಿಕೊಂಡು ಅದ ಮೇಲೆ ಪಾತ್ರೆಯನ್ನು ಇಡ್ದೇನೆ ಡೈರೆಕ್ಟಾಗಿ ಅದ ಮೇಲೆ ರೊಟ್ಟಿ ಸುಡ್ಬೋದು. ಗ್ಯಾಸ್ ಸ್ಟೌವ್ದು ನಾನು ಬೆಂಗಳೂರಲ್ಲಿ ಮಾಡಿದ್ದೆ, ಆ್ಯಕ್ಚುಲಿ ರಾಕೇಶ್ ಮಾಡಿದ್ದು. ಆ ವಿಡಿಯೋ ಕೂಡ ನಿಮಗೆ ಅವೈಲೇಬಲ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಉಪ್ಸ್, ರಾಕೇಶ್ ಅಂತಿದ್ದ ಹಾಗೆ ರಾಕೇಶ್ ಬಂದ್ಬಿಟ್ರು ನೋಡಿ. ತೊಂದ್ರೆ ಇಲ್ಲ. ನಾನು ರೊಟ್ಟಿ ಸುಟ್ಟಿ ಕೈ ಸುಟ್ಕೊಂಡಾಯ್ತು, ಈಗ ರಾಕೇಶ್ ಸುಡಕ್ ಬಂದಿದ್ದಾರೆ. ಓ, ಕರೆಂಟ್ ಹೋಯ್ತು. ಇದು ಸೋಲಾರ್ ಇಂದ ಮಾಡಿದ್ದಾರೆ ನೋಡಿ. ಡೇ ಟೈಮ್ ಅಲ್ಲಿ ಆಚೆ ಕಡೆ ಇಟ್ಟರೆ ಸನ್ ಹೀಟ್ ಅಲ್ಲಿ ಅಬ್ಸರ್ವ್ ಆಗಿ ರಾತ್ರಿ ನಿಮಗೆ ಯೂಸಿಗೆ ಬರುತ್ತೆ. ಸುಮಾರು 8 ವರ್ಷ ಇಟ್ಕೊಂಡಿದಾರಂತೆ, ಸಖತ್ತಲ್ಲ. ನಾವೆಲ್ಲ ರೊಟ್ಟಿ ಸುಟ್ಟಾಯ್ತು, ಕೊನೆಗೆ ಅತ್ತೆನೂ ಬಂದ್ರು ರೊಟ್ಟಿ ಸುಡೋಕೆ. ಓಕೆ, ಇಬ್ಬರಿಗೆ ಬೇಕಾದಷ್ಟು ರೊಟ್ಟಿ ರೆಡಿ ಆಗಿದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ನಿಮ್ಗೂ ಹೊಟ್ಟೆ ಹಸಿತಿದ್ಯಾ? ಈಗ ಪ್ರೇಮಕ್ಕೆ ಅಡಿಗೆ ಎಲ್ಲ ಮಾಡಿದ್ದಾರೆ. ಬನ್ನಿ. ನಾನು ನೈಟ್ ಟೈಮ್ ಜಾಸ್ತಿ ತಿನ್ನಲ್ಲ, ಸೊ ಒಂದೇ ತಿಂತಿರೋದು. ಮೊದಲಿಗೆ ಸ್ವಲ್ಪ ಮೊಟ್ಟೆ ಪಲ್ಯ, ಇಷ್ಟು ಸಾಕು. ಇದು ನಂದು ಫೇವ್ರೇಟ್. ಮೂಲಂಗಿ ಸೊಪ್ಪಿನ ಪಲ್ಯ. ಮಾಡಿ ತುಂಬಾನೇ ಸಾಕು.
ಓಕೆ ನಾನು ತಿನ್ನೋ ತುಂಬ ಟೈಮ್ ತಗೋತೀನಿ, ಅಲ್ಲಿವರೆಗೂ ನಿಮ್ಮ ವೇಟ್ ಮಾಡ್ಸಲ್ಲ. ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ತೋರಿಸಿದ ಎಲ್ಲ ರೆಸಿಪಿನ ನೀವು ನಿಮ್ಮನ್ನೇ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಸಿ ಯು ನೆಕ್ಸ್ಟ್ ಟೈಮ್, ಅಂಟಿಲ್ ದೆನ್ ಟೇಕ್ ಕೇರ್, ಬೈ.